ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಶರಣು ತಂದೆ ತಾಯಿಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ವಚನ ಚಳವಳಿ ಮತ್ತು ಬಸವಾದಿ ಶರಣರ ಇಡೀ ವಚನ ಸಾಹಿತ್ಯ ಮನುಷ್ಯನ ಬದುಕಿನ ವ್ಯಕ್ತಿತ್ವ ವಿಕಸನಕ್ಕೆ ಸಾಲದೆ ಅವನ ಮನಸ್ಸಿನ ವಿಕಸನಕ್ಕೂ ಕಾರಣವಾಗಿದೆ. ಬರುವ ಅನೇಕ ವಚನಗಳು ಆಧುನಿಕ ಮತ್ತು ಧಾರ್ಮಿಕ ಜಗತ್ತಿಗೆ ಹೊಸ ಮಾರ್ಗವನ್ನು ಸೃಷ್ಟಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹಳಷ್ಟು ಜನ ಈ ವಚನ ಚಳವಳಿಯನ್ನು, ವಚನಕಾರರ ಸಾಹಿತ್ಯವನ್ನು, ಆದರೆ ಆ ಇಡೀ ಚಳವಳಿಯನ್ನು ಸಾಮಾಜಿಕ ಹೋರಾಟ ಅನ್ನೋ ಅರ್ಥದಲ್ಲಿ ವಿಶ್ಲೇಷಣೆ ಮಾಡ್ತಾ ಇರೋದು ಅಷ್ಟೊಂದು ಸಮಂಜಸ ಅಲ್ಲ. ಬಸವಾದಿ ಶರಣರು ಭಕ್ತಿ ಪಂಥದ ಮೇಲೆ ಇಡೀ ಧರ್ಮವನ್ನು ಸ್ಥಾಪನೆ ಮಾಡಿದರು. ಅನುಭವ ಮಂಟಪ ಅದಕ್ಕೊಂದು ದೊಡ್ಡ ಪ್ರಯೋಗಶಾಲೆಯಾಗಿತ್ತು. ಹಾಗಾದರೆ ಇಡೀ ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಆಧಾರ ಏನು ಅಂತಂದರೆ, ದೊಡ್ಡ ಸಾಕ್ಷಿ ಏನು ಅಂತಂದರೆ ವಚನಗಳು. ಈ ಹಿನ್ನೆಲೆಯಲ್ಲಿ ನಾವು ಬಸವ ಮಾರ್ಗವನ್ನು, ಶರಣ ಮಾರ್ಗವನ್ನು ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಾದರೆ ಅದೇ ವಚನ ಮಾರ್ಗ. ಆ ವಚನ ಮಾರ್ಗದಲ್ಲಿ ಎಲ್ಲ ಆಧಾರಗಳನ್ನು ಶರಣರು ಕೊಡ್ತಾರೆ. ಅಂದರೆ ಅಲ್ಲಿರುವಂಥ 196,000 ಆ ಅನುಭವ ಮಂಟಪದ ಎಲ್ಲ ಸದಸ್ಯರಿಗೆ ಒಪ್ಪಿಗೆ ಆದ ಮೇಲೆ ಅದು ವಚನ ನಿವೇದನೆಯಾಗಿ ಮಾರ್ಪಾಟನ್ನು ಹೊಂದಿತ್ತು. ಅಲ್ಲಿವರೆಗೂ ಅದು ಅಭಿಪ್ರಾಯ ಮಂಡನೆ ಆಗ್ತಿತ್ತು. ಉದಾಹರಣೆಗೆ ಆಧುನಿಕ ಸಂಸತ್ನಲ್ಲಿ ಒಂದು ಅಭಿಪ್ರಾಯದ ಮೇಲೆ ಚರ್ಚೆ ನಡೀತದೆ, ವಾದ ವಿವಾದ ನಡೀತದೆ. ವಿರೋಧ ಪಕ್ಷದವರು, ಆಳುವ ಪಕ್ಷದವರು ಅದನ್ನು ಸರಿ ಅಂತ ಒಪ್ಪಿಕೊಂಡಾಗ ಮಾತ್ರ ಅದು ಕಾನೂನಾಗಿ ಜಾರಿಗೆ ಬರ್ತದೆ. ಅದೇ ರೀತಿಯ ಪರಿಕಲ್ಪನೆ ಅನುಭವ ಮಂಟಪದಲ್ಲಿ ಇತ್ತು. ಬಸವಾದಿ ಶರಣರ ವಚನ ಪ್ರತಿಪಾದನೆಯು ಕೂಡ ಅದೇ ರೀತಿಯಲ್ಲೇ ನಡೆದದ್ದು. ಉದಾಹರಣೆಗೆ ನಾನು ಹೇಳಿದೆ, ಇದನ್ನು ಕೇವಲ ಸಾಮಾಜಿಕ ಚಳವಳಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಇದನ್ನು ಸಾಮಾಜಿಕ ಚಳವಳಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಅಂಕಿತಕ್ಕೆ ಒಬ್ಬ ದೇವರನ್ನು ನಂಬಿಕೊಂಡಿದ್ದರು. ಆದರೆ ಏಕದೇವೋಪಾಸನೆ ಸಂದರ್ಭದಲ್ಲಿ ಯಾಕೆ ಕೂಡಲ ಸಂಗಮ ಇದೆ ಅಥವಾ ಚನ್ನಮಲ್ಲಿಕಾರ್ಜುನ ಇದೆ ಅನ್ನುವಂಥ ವಿರೋಧಾಭಾಸದ ಅಗತ್ಯ ಇಲ್ಲ. ಪ್ರತಿಯೊಬ್ಬ ವಚನಕಾರರು ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳೋ ಸಲುವಾಗಿ ಒಂದೊಂದು ಅಂಕಿತ ನಾಮದ ಮೂಲಕವಾಗಿ ವಚನಗಳನ್ನು ಬರಿತಾ ಹೋದರು. ಅಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಪರಂಪರೆ ಇತ್ತು. ಉದಾಹರಣೆಗೆ ಬಹಳ ದೊಡ್ಡ ಒಂದು ವಚನ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮಗೆ ಸಂಗಮ ದೇವಗೆ ಸೆರಗೊಡ್ಡಿ ಬೇಡುವೆ. ಈ ಇಡೀ ವಚನದಲ್ಲಿ ನಾವೇನು ಕಾಣ್ತೀವಿ ಅಂದರೆ, ಒಬ್ಬ ಶರಣರಿಗೆ ಇರಬೇಕಾದ ಮುಖ್ಯ ಅರ್ಹತೆ ಏನು ಅನ್ನೋದು ಹೇಳ್ತಾರಂದರೆ, ಆ ಅರ್ಹತೆ ಭಕ್ತಿ. ಅಂದರೆ ನಮಗೆ ಪ್ರತಿಯೊಂದು ಬೇಕು ಬೇಡಗಳನ್ನು ನಾವು ಯಾರ ಮುಂದೆ ಹೇಳ್ಕೋಬೇಕು? ಸಮಾಜದ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ದೌರ್ಬಲ್ಯಗಳನ್ನು, ತನ್ನ ಆಸೆ ಆಮಿಷಗಳನ್ನು ಯಾರದಾದರೂ ಮುಂದೆ ಹೇಳ್ಕೊಂಡ್ರೆ ನಗೆಪಾಟ್ಲಿಗೀಡಾಗ್ತಾನೆ. ಆದರೆ ಅದೇ ವ್ಯಕ್ತಿ ಪರಮಾತ್ಮನಲ್ಲಿ, ನಂಬಿದ ದೇವರಲ್ಲಿ ನಿವೇದಿಸಿಕೊಂಡ್ರೆ ಒಂದು ಮಾರ್ಗ ಸಿಗ್ತದೆ ಅನ್ನುವಂಥದ್ದು ಭಕ್ತಿ ಮಾರ್ಗದ ನಂಬಿಕೆ. ಆ ಭಕ್ತಿ ಮಾರ್ಗದ ನಂಬಿಕೆಯಲ್ಲಿ ಗುಹೇಶ್ವರನಲ್ಲಿ ಅಲ್ಲಮ್ಮ, ಹಾಗೆ ಚನ್ನಮಲ್ಲಿಕಾರ್ಜುನನಲ್ಲಿ ಅಕ್ಕ ಮಹಾದೇವಿ ಕಂಡುಕೊಂಡ ಹಾಗೆ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದ ಮೂಲಕವಾಗಿ ಹಾಡಿದರೆ ಅಂದರೆ, ನೀವು ಮನಸ್ಸು ಬಿಚ್ಚಿ ಭಕ್ತಿಯಿಂದ ಹಾಡುವುದು ಅರ್ಥ ನಿಮ್ಮ ಭಕ್ತಿ ಆ ಭಗವಂತನಿಗೆ ಮುಟ್ಟುವ ಒಂದು ಶಕ್ತಿ. ಹೇಗೆ ಆ ಭಕ್ತಿ ಭಗವಂತನಿಗೆ ಮುಟ್ಟುತ್ತದೆ ಅಂದರೆ, ಅಲ್ಲಿ ನಮ್ಮಲ್ಲಿ ಹೇಳ್ತೇವೆ, ಪ್ರೀತಿ ಮತ್ತು ಭಕ್ತಿಗೆ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಪ್ರೀತಿ ಮತ್ತು ಭಕ್ತಿಯ ಒಂದು ಆಳ ಅಗಲಗಳನ್ನು ನಾವು ವ್ಯಾಖ್ಯಾನ ಮಾಡೋದು ಭಾಳ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹಾಡಿದರೆ ಎನ್ನೊಡೆಯನನ್ನು ಮಾತ್ರ ಹಾಡುವೆ. ಯಾರು ಒಡೆಯ? ನಾವು ಜಗತ್ತಿಗೆ ಒಡೆಯ ಯಾರು? ಏನು ರಾಜನೋ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮಂತ್ರಿಗಳು ಅವರು ಯಾರೂ ಅಲ್ಲ. ನಮ್ಮ ಮನಸ್ಸಾಕ್ಷಿಗೆ ಇಷ್ಟವಾಗುವಂಥ ದೇವರನ್ನು ಮಾತ್ರ ನಾವು ನಮ್ಮ ಒಡೆಯ ಅಂತ ಪೂಜಿಸಲ್ಪಡ್ತೇವೆ. ಹಾಗಾಗಿ ಹಾಡಿದರೆ ಎನ್ನೊಡೆಯನ ಹಾಡುವೆ. ಯಾಕೆ? ಆ ದೇವರನ್ನು ಕುರಿತು ನಾನು ಸ್ತುತಿ ಮಾಡಿದಾಗ ಮಾತ್ರ ನನಗೆ ಮೋಕ್ಷ ಸಿಗ್ತದೆ ಅನ್ನುವಂಥ ಬಲವಾದ ಭಕ್ತಿ ಪಂಥದ ನಂಬಿಕೆಯನ್ನು ಬಸವಾದಿ ಶರಣರು ಮೊದಲನೇದಾಗಿ ಸಾಬೀತು ಮಾಡಿದರು. ಆದರೆ ಅವರು ಯಾರೂ ನಾಸ್ತಿಕವಾದಿಗಳಲ್ಲ. ದೇವರು ಮತ್ತು ಶ್ರದ್ಧೆಯಲ್ಲಿ ನಂಬಿಕೆ ಇಲ್ಲ ಅನ್ನುವಂಥ ಒಂದು ವಾದ ಇದೆಯಲ್ಲ, ಅದು ಸಮರ್ಥನೀಯ ಅಲ್ಲ. ಅವರು ಭಕ್ತಿ ಮಾರ್ಗದ ಮೂಲಕವಾಗಿಯೇ ಒಂದು ಅನುಭವ ಮಂಟಪವನ್ನು ಕಟ್ಟಿದರು. ಅನುಭವ ಮಂಟಪ ಅನ್ನೋದು ಭವ್ಯವಾದ ಕಟ್ಟಡ ಅಲ್ಲ, ಅರಮನೆ ಅಲ್ಲ, ಅರಸೊತ್ತಿಗೆ ಅಲ್ಲ, ಬಯಲಲ್ಲಿ ಬಯಲನೆ ಬಿತ್ತಿದ ಸಡಗರ. ಅಲ್ಲಿ 196,000 ಜನ ಕಟ್ಟಿದ್ದು ಏನು ಅಂದರೆ, ಅವರ ವಿಚಾರಧಾರೆಗಳು, ವೈಚಾರಿಕ ಕ್ರಾಂತಿ. ಆ ಬಯಲಿನಲ್ಲಿ ಉತ್ಪತ್ತಿಯಾದ ಮಹಾಶೂನ್ಯ ಹೇಗೆ ಜಗತ್ತಿಗೆ ಮಾರ್ಗ ಆಯಿತು ಅನ್ನೋದನ್ನು ವಚನಕಾರರು ಹೇಳ್ತಾರೆ. ಒಂದೇ ವಿಷಯದ ಮೇಲೆ
ಇದೇ ಭಕ್ತಿ ವಿಷಯ ಮೇಲೆ ಅನೇಕ ವಚನಕಾರರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಆದರೆ ತುಂಬ ಮಹತ್ವದ ವಚನ ಇದು. ಯಾಕೆ ಆಗ್ತದೆ ಅಂತಂದರೆ, ಯಾರು ಹಾಗಾದರೆ ನನ್ನೊಡೆಯ, ಬೇಡಿದರೆ ಎನ್ನೊಡೆಯನನ್ನೇ ಬೇಡುವೆ. ಮನುಷ್ಯ ಮನುಷ್ಯನನ್ನಾಗಿ ನೋಡಬೇಕು ಹೊರತಾಗಿ ಸಂಪೂರ್ಣ ನಿರಾಕರಣೆ ಮಾರ್ಗದಲ್ಲಿ ಜನಸಾಮಾನ್ಯರನ್ನು ನೋಡೋಕ್ಕಾಗೋದಿಲ್ಲ. ಈ ಭಕ್ತಿ ಪಂಥದ ಎಕ್ಸ್ಟ್ರೀಮಿಟಿಯನ್ನು ನಾವು ವಚನಕಾರರಲ್ಲಿ ಕಾಣೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ಆಸೆ ಆಮಿಷಗಳು ಇದ್ದಾವೆ. ಆಸೆ ಆಮಿಷಗಳು ಇರಬೇಕು ಹೊರತಾಗಿ ಅದು ದುರಾಸೆಯ ಮಟ್ಟಕ್ಕೆ ತಲುಪಬಾರದು ಅನ್ನೋದನ್ನು ಬಸವಣ್ಣನವರು ಹೇಳ್ತಾರೆ. ಇಲ್ಲಿ ಹಾಡುವುದು ಮತ್ತು ಬೇಡುವುದು ಮನುಷ್ಯನ ಪರಿಮಿತಿಗೆ ಸಂಬಂಧಿಸಿದಷ್ಟು, ಮನುಷ್ಯನ ಅಗತ್ಯಕ್ಕೆ ಸಂಬಂಧಿಸಿದಷ್ಟು. ಮನುಷ್ಯನಿಗೆ ದುಃಖ ಕೊಡಬೇಡ ಅಂತ ಹೇಳಿದರೆ ದುಃಖ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ಮನುಷ್ಯನಿಗೆ ಬೇಕಾಗಿರೋದು ಆ ದುಃಖವನ್ನು ಸಹಿಸುವಂಥ ಶಕ್ತಿ. ಆ ದುಃಖವನ್ನು ಸಹಿಸುವಂಥ ಶಕ್ತಿನ ಯಾರಿಗೆ ಕೇಳಬೇಕು? ನಾವು ಹಾಡುವುದರ ಮೂಲಕವಾಗಿ, ಬೇಡುವುದರ ಮೂಲಕವಾಗಿ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಆ ಪ್ರಾರ್ಥಿಸುವಿಕೆಯನ್ನು ಇಲ್ಲಿ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಒಡೆಯಂಗೆ ಒಡಲ ತೋರಿ, ಈ ವಚನದ ಸಾಲಿದೆಯಲ್ಲ, ನಾನು ಸತ್ಯ ಹೇಳ್ತೀನಿ, ಎದೆ ಬಗೆದು ಹೇಳ್ತೀನಿ, ಕಳ್ಳ ಹರಿದು ಹೇಳ್ತೀನಿ ಅನ್ನೋ ಮಾತನ್ನು ನಾವು ಉಪಮೇಯವಾಗಿ ಪ್ರತಿಮೆಗಳನ್ನಾಗಿ ಬಳಸ್ತೇವೆ. ಅಂದರೆ ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿದರೆ ಎದುರಿಗಿರೋರು ನಂಬಬೇಕಂತಲ್ಲ, ನಂಬಲೇಬೇಕು ಅಂತಲ್ಲ, ಅಥವಾ ನಾನು ಸತ್ಯ ಹೇಳ್ತೀನಿ ಅಂತಲ್ಲ. ಸತ್ಯವನ್ನು ಹೇಳ್ತೀನಿ ಅನ್ನೋದಕ್ಕೆ ಕೊಡುವ ಉಪಮೇಯ ಇದೆಯಲ್ಲ, ಎನ್ನ ಒಡಲ ತೋರಿ, ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಏನು ಮುಚ್ಚಿಡದೆ ಹೇಳ್ತೀನಿ ಅಂತ. ನಾವು ಈ ಜಗತ್ತಿಗೆ ಮೋಸ ಮಾಡ್ಬೋದು, ನಮ್ಮ ಜೊತೆಗಿರೋರಿಗೆ ಮೋಸ ಮಾಡ್ಬೋದು, ಎದುರಿಗಿರೋರಿಗೆ ಮೋಸ ಮಾಡ್ಬೋದು, ಸುಳ್ಳನ್ನು ದಾಖಲಿಸ್ಬೋದು. ಆದರೆ ಒಳಗಿರುವ ಒಡಲಿದೆಯಲ್ಲ, ಆ ಒಡಲು ಯಾವುದಂದರೆ ಮನುಷ್ಯನ ಮನಸ್ಸಾಕ್ಷಿ, ಮನುಷ್ಯನ ಆತ್ಮಸಾಕ್ಷಿ. ಹಾಗಾಗಿ ಆ ಆತ್ಮಸಾಕ್ಷಿಯನ್ನು ನಿನಗೆ ತೋರಿಸ್ತೇನೆ ಅಂತ ಹೇಳ್ತಾನೆ. ಆ ಆತ್ಮಸಾಕ್ಷಿಯನ್ನು ಕೇವಲ ನಿನಗೆ ನಾನು ಯಾಕೆ ತೋರಿಸ್ತೀನಿ ಅಂತಂದರೆ, ನಿನಗೆ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಯಾರು ನಮ್ಮನ್ನು ಪ್ರೀತಿಸ್ತಾರೆ, ಯಾರು ನಮಗೆ ಕೃಪೆಯನ್ನು ತೋರಿಸ್ತಾರೆ, ಅವ್ರು ಮಾತ್ರ ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಹೊರತಾಗಿ ಕಂಡವ್ರ ಮುಂದೆ ಹೇಳಿದರೆ ನಮಗೆ ಮೋಕ್ಷ ಸಿಗೋದಿಲ್ಲ. ಒಂದು ನಾವು ಹೇಳ್ತಾ ಇರ್ತೇವೆ, ಅನಾರೋಗ್ಯದ ಸಮಯದಲ್ಲಿ ಮನುಷ್ಯ ವೈದ್ಯರ ಹತ್ರ ಹೋಗಬೇಕು ಹೊರತಾಗಿ ಅದನ್ನು ಪಬ್ಲಿಕ್ ಇಶ್ಯೂ ಮಾಡೋದಲ್ಲ. ಯಾವುದೇ ಒಂದು ವೃತ್ತದಲ್ಲಿ ನಿಂತ್ಕೊಂಡು ಅಯ್ಯೋ ನನಗೆ ಆರೋಗ್ಯ ಸರಿಯಿಲ್ಲ ಹೇಗೆ ಅಂತಂದರೆ ನಮಗೆ ಆರೋಗ್ಯಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಆರೋಗ್ಯಕ್ಕೆ ಚಿಕಿತ್ಸೆ ಸಿಗಬೇಕಾಗಿದ್ದರೆ ವೈದ್ಯರ ಬಳಿಯೇ ಹೋಗಬೇಕು. ವ್ಯಕ್ತಿ ತನ್ನ ಮಿತಿಯಲ್ಲಿ ತಾನು ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಬೇಕಾಗಿತ್ತಂದರೆ ದೇವರಲ್ಲಿ ಮಾತ್ರ ಪ್ರಾರ್ಥನೆಯನ್ನು ಮಾಡಬೇಕು, ದೇವರಲ್ಲಿ ಮಾತ್ರ ಆ ನಂಬಿಕೆಯನ್ನು ಇಟ್ಕೊಂಡು ನಿನ್ನ ಒಡಲನ್ನು ತೋರಿಸೋದಂದ್ರೆ ಸತ್ಯ ಹೇಳಬೇಕು, ಮನಸ್ಸಾಕ್ಷಿಯ ಮಾತುಗಳನ್ನು ಹೇಳಬೇಕು. ಹೌದು, ನಾನು ತಪ್ಪು ಮಾಡ್ತಾ ಇದ್ದೇನೆ. ಯು ಆರ್ ಅಡ್ಮಿಟಿಂಗ್ ಯುವರ್ ಸೆಲ್ಫ್ ಟು ಗಾಡ್, ಯು ಆರ್ ಸ್ಯಾಕ್ರಿಫೈಸಿಂಗ್ ಯುವರ್ ಸೆಲ್ಫ್ ಟು ಗಾಡ್. ಆ ಡಿವೋಷನ್ ಇದೆಯಲ್ಲ, ಆ ಭಕ್ತಿ ಮಾರ್ಗ ಈ ಒಂದು ಸಣ್ಣ ಸಾಲಿನಲ್ಲಿ ನಮಗೆ ಭಾಳ ದಟ್ಟವಾಗಿ ಕಾಣ್ತದೆ. ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಈ ಬಡತನ ಅನ್ನೋ ಪದ ಇದೆಯಲ್ಲ, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿರುವಂಥ ಬಸವಣ್ಣನವರಿಗೆ ಯಾವ ಬಡತನ? ಆರ್ಥಿಕ ಬಡತನ ಅಲ್ಲ. ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಬಡತನ ಕಾಡ್ತಿರ್ತದೆ. ಆ ಬಡತನ ಏನು ಅಂದರೆ, ಎಲ್ಲ ಇದ್ದು ಅನಗತ್ಯವಾಗಿ ಅನುಭವಿಸುವಂಥ ನೋವು. ಆ ನೋವಿನಿಂದ ಬರಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಆ ಬಡತನವನ್ನು ನಾ ದೇವ್ರಿಗೆ ಹೇಳ್ಕೋಬೇಕು. ಆವಾಗ ಆ ದೇವರು ಒಂದು ಮಾರ್ಗವನ್ನು ತೋರಿಸೇ ತೋರಿಸ್ತಾನೆ ಅಂತ. ಬಡತನವ ಭಿನ್ನಯಿಸುವೆ ಅಂತ ಅರ್ಥ ಅಂದರೆ, ಆ ಬಡತನ ಅನ್ನೋದು ನಮಗಿರುವಂತಹ ಒಂದು ಅಸಹಾಯಕ ಸ್ಥಿತಿ. ಯಾಕೆ ನಾನು ಅಸಹಾಯಕ ಆದೆ? ಎಲ್ಲ ಇದ್ದು ನಾನು ಯಾಕೆ ಅಸಹಾಯಕ ಆದೆ? ಪದವಿ ಇದೆ, ಹಣ ಇದೆ, ಅಂತಸ್ತು ಇದೆ, ಹೆಂಡತಿ ಮಕ್ಕಳು ಇದ್ದಾರೆ, ಇದ್ದರೂ ನಾನು ಯಾಕೆ ಅಸಹಾಯಕ ಆದೆ ಅನ್ನೋಂಥ ಭಾವನೆ ಬರ್ತದಲ್ಲ ಮನುಷ್ಯನಿಗೆ, ಆಗ ಅವನು ತನ್ನ ಭಾವನೆಗಳನ್ನು ನಿವೇದಿಸಿಕೊಳ್ಳುವಂಥ ಮಾರ್ಗವನ್ನು ಇಲ್ಲಿ ಬಸವಣ್ಣನವರು ಸೂಚಿಸ್ತಾರೆ. ಎನ್ನು ಒಡಲ ತೋರಿ, ಮತ್ತು ಇಷ್ಟಕ್ಕೆ ಅವ್ರು ಹೇಳೋದಿಲ್ಲ, ಅಲ್ಲಿ ನನಗೆ ಖಂಡಿತವಾಗಿ ನನಗೆ ಅಲ್ಲಿ ಮೋಕ್ಷ ಸಿಗ್ತದೆ, ನನಗೆ ಮಾರ್ಗ ಸಿಗ್ತದೆ. ನಾವು ಉದಾಹರಣೆಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಒಂದು ಮಾತಿದೆ. ಯಾಕೆಂದರೆ ನಾವು ಕಷ್ಟ ಬರೋವರೆಗೂ ಯಾವತ್ತೂ ನಾವು ದೇವರಲ್ಲಿ ಏನು ಕೇಳ್ಕೊಳ್ಳೋದೇ ಇಲ್ಲ. ಇನ್ನೇನು ನಮಗೆ ಭಾಳ ಕುತಿಗೆ ಬಂತು ಅಂದಾಗ ನಾವು ಭಗವಂತನನ್ನು ಪ್ರಾರ್ಥಿಸ್ತೇವೆ. ಆದರೆ ನಿನ್ನ ನಿತ್ಯದ ಶಿವಯೋಗದಲ್ಲಿ ನೀನು ಈ ಕಾಯಕವನ್ನು ಮಾಡಲೇಬೇಕು. ಇದು ನಿನ್ನ ಬದುಕಿನ ಒಂದು ಅವಿಭಾಜ್ಯ ಅಂಗ. ಅದನ್ನೇ ಬೇರೆ ಬೇರೆ ಪಂಥಗಳಲ್ಲಿ ನಾವು ಧ್ಯಾನ ಅಂತ ಕರಿತೇವೆ, ಮಂತ್ರೋಚ್ಚಣೆ ಅಂತ ಕರಿತೇವೆ. ಅದೆಲ್ಲ ಮುಖ್ಯ ಅಲ್ಲ. ನಿನ್ನ ಮನಸ್ಸಾಕ್ಷಿಯನ್ನು ದೇವರ ಎದುರಿಗೆ ತೆಗೆದಿಡುವಂಥ ಒಂದು ಭಾವನೆ ಅನ್ನೋದನ್ನು ಈ ವಚನದಲ್ಲಿ, ಇನ್ನು ಒಡೆಯಂಗೊಡಲ ತೋರಿ ಬಡತನ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ. ನೋಡಿ, ದೇವರು ಮಹಾದಾನಿ, ಅವನ ಖಜಾನೆ ಯಾವತ್ತೂ ಖಾಲಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ರಾಜನ ಬೊಕ್ಕಸ ಖಾಲಿಯಾಗ್ಬೋದು, ವ್ಯಕ್ತಿಯ ಚಿಂತನೆಗಳು ಖಾಲಿಯಾಗ್ಬೋದು, ಆದರೆ ಭಗವಂತನ ಒಂದು ಕೊಡುವಿಕೆ ಇದೆ ಅಲ್ಲ,
ಅದಕ್ಕೆ ಬಡತನ ಇಲ್ಲ. ನೀನಿನ್ನು ಬಡತನ ಹೇಳ್ಕೊಂಡಾಗ ಖಂಡಿತವಾಗಿ ಭಗವಂತ ನಿನಗೆ ಪೂರಕವಾಗಿರುವುದನ್ನು, ಆ ಪೂರಕವಾಗಿ ಬೇಕಾಗಿರೋದೇನು, ಆತ್ಮಸಾಕ್ಷಿ, ಆತ್ಮವಿಶ್ವಾಸ, ಜೀವ ಚೈತನ್ಯ, ಅದೆಲ್ಲವನ್ನು ಆ ಭಗವಂತ ನಿನಗೆ ನೀಡ್ತಾನೆ ಅನ್ನುವಂಥ ಮಾತನ್ನು ಹೇಳಿ, ಇದಕ್ಕೆ ಪೂರ್ವಕವಾಗಿರುವಂತಹ ಇನ್ನೊಂದು ವಚನದಲ್ಲಿ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿಮ್ಮಿತ್ತೆ ಕೂಡಲ ಸಂಗಮದೇವ. ನೋಡಿ, ಇದಕ್ಕೆ ಪೂರಕವಾಗಿ ಬಸವಣ್ಣನವರ ಆಲೋಚನಾ ಕ್ರಮ ಹೇಗಿದೆ, ಯಾರನ್ನ ಹಾಡಬೇಕು, ಏಕದೇವೋಪಾಸನೆಯ ನಂಬಿಕೆ ಇದೆಯಲ್ಲ, ಅದು ಇಷ್ಟಲಿಂಗ ರೂಪದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೊಟ್ಟರು ಕೂಡ, ನೀವು ಅದಕ್ಕೆ ಕೂಡಲ ಸಂಗಮ ಅಂತ ಕರೆದರೂ ಕೂಡ, ಆರಾಧಿಸುವ ದೈವ ಶಕ್ತಿ ಇದೆಯಲ್ಲ, ಹೇಗೆ ಭಕ್ತಿ ಮತ್ತು ಪ್ರೀತಿ ಅದು ಕಳ್ಕೊಳ್ತದೋ ಪಡ್ಕೊಳ್ತದೋ ಮುಖ್ಯ ಇರೋದಿಲ್ಲ, ಅಲ್ಲಿರುವ ತಾದಾತ್ಮಕತೆಯೇ ಮುಖ್ಯ ಹೇಗಾಗ್ತದೆ ಬದುಕಿನಲ್ಲಿ, ಹಾಗೆ ಕೂಡ ಸಂಪೂರ್ಣವಾಗಿ ನಂಬುವುದು, ದಟ್ ಈಸ್ ಕಾಲ್ಡ್ ಆಸ್ ಎ ಟೋಟಲ್ ಡೆಡಿಕೇಶನ್. ಸಂಪೂರ್ಣ ಸಮರ್ಪಣೆ ಇಲ್ಲದೆ ನಿಮಗೆ ಯಾವುದೂ ದಕ್ಕೋದಿಲ್ಲ. ಹಾಡಿದರೆ ಆ ನಿನ್ನೊಡೆಯನನ್ನೇ ಹಾಡಬೇಕು, ಬೇಡಿದರೆ ನಿನ್ನೊಡೆಯನನ್ನೇ ಬೇಡಬೇಕು, ಒಡಲನ್ನು ತೋರಿಸಿದರೆ ನಿನ್ನ ದೇವರಿಗೆ ಮಾತ್ರ ತೋರಿಸ್ಬೇಕು ಅನ್ನೋದ್ರ ಹೇಳೋದ್ರ ಜೊತೆಗೆ, ಯಾಕೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಹೇಳ್ತೇವೆ, ಅಯ್ಯೋ ನನಗೆ ಒಳ್ಳೆಯದಾದರೆ ದೇವ್ರ ಕೃಪೆ, ಕೆಟ್ಟದಾದರೆ ಯಾರನ್ನು ನಾವು ಆರೋಪಿಸ್ಲಿಕ್ಕಾಗ್ತದೆ. ನಾವು ಕೆಟ್ಟದನ್ನು ಮಾಡಬೇಕಂತ ಯಾವ ಮನುಷ್ಯನೂ ಬಯಸೋದಿಲ್ಲ, ಯಾವ ಮನುಷ್ಯನೂ ಸುಳ್ಳು ಹೇಳಬೇಕು, ಕಳ್ಳತನ ಮಾಡಬೇಕು, ತಪ್ಪು ಮಾಡಬೇಕು ಅಂತ ಬಯಸೋದಿಲ್ಲ. ಆದರೂ ಮನುಷ್ಯ ಅಂಥ ತಪ್ಪನ್ನು ಮಾಡ್ತಾನೆ. ಅಂಥ ತಪ್ಪನ್ನು ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಮನುಷ್ಯನಿಗೂ ಇತರ ಪ್ರಾಣಿಗಳಿಗಿರುವ ವ್ಯತ್ಯಾಸ ಇಷ್ಟೇ, ಪ್ರಾಣಿಗಳು ಸುಮ್ಮನೆ ನಿರಂತರವಾಗಿ ತಮಗೇನು ಅನ್ನಿಸ್ತದೆ ಅದನ್ನು ಮಾಡ್ತಾ ಹೋಗ್ತದೆ. ಅವನ ಪ್ರಾಣಿಗಳನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ, ಆದರೆ ಮನುಷ್ಯ ಆಗಲ್ಲ. ಮನುಷ್ಯ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋರು ಇರ್ತಾರೆ, ಉತ್ತರ ಕೊಟ್ಟು ಸಮರ್ಥಿಸಬೇಕಾದಂಥ ಅಗತ್ಯ ಕೂಡ ಮನುಷ್ಯನಿಗಿರ್ತದೆ. ಹಾಗಾಗಿ ಯಾವಾಗ ನಿಮಗೆ ಸಮರ್ಪಣಾ ಭಾವನೆ ಇರ್ತದೆ, ಹಾಡಿದರೆ ಎನ್ನೊಡೆಯನ್ನು ಪೂರಕವಾಗಿಟ್ಕೊಂಡು, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ನನಗೆ ಒಳ್ಳೆಯದಾದರೂ ನಿಮ್ಮದೇ, ಕೆಟ್ಟದಾದರೂ ನಿಮ್ಮದೇ. ಈಗ ನನಗೆ ಸನ್ಮಾನ ಮಾಡಿದರು, ಎಲ್ಲರೂ ಹೊಗಳಿದ್ರು ಅಂತಂದಾಗ ಅಯ್ಯೋ ದೇವರೇ ನನಗೆಲ್ಲ ಕೇಳಿದ್ದೆಲ್ಲ ಕೊಟ್ಬಿಟ್ಟೆ ಅಂತಲ್ಲ. ಮನುಷ್ಯನ ಜೀವನದಲ್ಲಿ ಹಾಗೆ ನಮಗೆ ದಟ್ ಬ್ಲಾಕ್ ಪೀರಿಯಡ್ ಅಂತ ಕರಿತೇವೆ, ಅಖಾಲಿತನ, ಶೂನ್ಯತೆ, ಅಪಮಾನ, ನೋವು, ಹಿಂಸೆ, ಬುದ್ಧ ಹೇಳುವ ಅನಾರೋಗ್ಯ, ಮುಪ್ಪು, ಸಾವು, ಅದು ನಮಗೆ ಬರೋದಲ್ಲ, ಬೇರೆಯವ್ರಿಗೆ ಬರೋ ಅನಾರೋಗ್ಯ ಮುಪ್ಪು ಸಾವನ್ನು ನೋಡಿದಾಗ ಕೂಡ ಮನುಷ್ಯ ವಿಚಲಿತನಾಗ್ತಾನೆ. ಆವಾಗ ಅದನ್ನು ಹೇಗೆ ನೀವು ವೃದ್ಧಿ ಅಂತ ಅಂದ್ಕೊಳ್ತೀರಿ, ಅದನ್ನು ಹೇಗೆ ನೀವು ನನ್ನ ಸನ್ಮಾನ ಅಂತ ತಿಳ್ಕೊತೀರಿ. ಎನ್ನ ಮಾನಪಮಾನ ನಿಮ್ಮದಯ್ಯ, ಹಾಗೆ ಆ ಮಾನ ಅಪಮಾನಗಳು ಬಂದಾಗೂ ನೀವೇ ನನಗೆ ರಕ್ಷಣೆಯನ್ನು ಕೊಡಬೇಕು. ಮಾನ ಅಪಮಾನ ಏರುಪೇರಾದಾಗ, ಹೆಚ್ಚು ಕಡಿಮೆ ಆದಾಗ ನೀವು ನನಗೆ ಮಾನಸಿಕ ಧೈರ್ಯವನ್ನು ಕೊಡಬೇಕು ಅನ್ನೋದು ಇಲ್ಲಿ ಬಸವಣ್ಣನವರು ಒತ್ತಿ ಒತ್ತಿ ಹೇಳ್ತಾರೆ. ಯಾಕೆಂದರೆ ಆ ಸಮರ್ಪಣೆಯ ತ್ಯಾಗ ಮತ್ತು ವೈಚಾರಿಕತೆ ನೆಲೆಗಟ್ಟಿನ ಮೇಲೆ ಅನುಭವ ಮಂಟಪವನ್ನು ಕಟ್ಟದೆ ಹೋಗಿದರೆ ಇಷ್ಟು ದೊಡ್ಡ ಚಳುವಳಿಯಾಗಿ ಇವತ್ತು ಜಗತ್ತಿನಲ್ಲಿ ಉಳಿತಾ ಇರಲಿಲ್ಲ. ಇವತ್ತು 12ನೇ ಶತಮಾನದ ಈ ಚಳುವಳಿಯ ಪ್ರಸ್ತುತತೆ 21ನೇ ಶತಮಾನದ ಆಧುನಿಕ ಮತ್ತು ತಂತ್ರಜ್ಞಾನ ಯುಗದಲ್ಲಿಯೂ ಯಾಕೆ ಹೆಚ್ಚು ಪೂರಕವಾಗ್ತದಂದರೆ, ಪ್ರತಿಯೊಂದು ವಚನಗಳನ್ನು ನೀವು ವಚನ ಮಾರ್ಗದ ಹಿನ್ನೆಲೆಯಲ್ಲಿ ಇಟ್ಕೊಂಡಾಗ ಹೇಗೆ ಪ್ರತಿಯೊಂದು ವಚನ ನಿಮ್ಮ ಬದುಕಿಗೆ ಒಂದು ವ್ಯಕ್ತಿತ್ವ ವಿಕಸನದ ಮಾರ್ಗಸೂಚಿಯ ಮೂಲಕ ಹೇಗೆ ಹೋಗ್ಬೋದು ಅನ್ನೋದನ್ನು ತೋರಿಸ್ತದೆ. ನೋಡಿ, ಪ್ರತಿಯೊಂದಕ್ಕೂ ಡೆಡಿಕೇಷನ್, ಡಿಟರ್ಮಿನೇಷನ್, ಡೆವೋಷನ್ ಅನ್ನೋದನ್ನು ಹೇಳ್ತಾರೆ. ದೀಸ್ ಆರ್ ದ ಥಿಂಗ್ಸ್ ವಿಚ್ ವೇರ್ ಯು ಗೆಟ್ ಮೋರ್ ಸಕ್ಸಸ್ ಇನ್ ದ ಲೈಫ್. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್. ಅದಕ್ಕೆ ನೀವು ಸಮರ್ಪಣೆ ಮಾಡದೆ ಹೊರತು ನಿಮಗದು ದಕ್ಕೋದಿಲ್ಲ. ಆ ಡೆಡಿಕೇಷನ್ ಕೇವಲ ನಾಟ್ ಲೈಕ್ ಎ ಸ್ಮಾರ್ಟ್ ವರ್ಕ್ ತೋರಿಸೋದಲ್ಲ, ಅದು ಆಂತರಿಕವಾಗಿ ಸಮರ್ಪಣೆ ಭಾವನದಿಂದ ಯಾವುದೇ ತೋರಿಕೆ ಇಲ್ಲದ ಮಾಡುವಂಥ ಕೆಲಸವನ್ನು ಡೆಡಿಕೇಷನ್ ಅಂತ ಕರಿತೇವೆ. ಆ್ಯಂಡ್ ಐ ವಿಲ್ ಅಚೀವ್ ಇಟ್ ಡಿಟರ್ಮಿನೇಷನ್, ಆ ಮಾಡೇ ತೀರ್ತೀನಿ ಅನ್ನುವಂಥ ಡಿಟರ್ಮಿನೇಷನ್ ಇದೆಯಲ್ಲ, ಅದು ನಿಮಗೆ ಭಕ್ತಿ ಮಾರ್ಗದ ಮೂಲಕವಾಗಿ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇದರ ನೆಕ್ಸ್ಟ್ ಹಂತ ಹೇಳ್ತಾರೆ ಡೆವೋಷನ್. ಇದನ್ನು ಬಾಬಾ ಅಂಬಟೆಯವರು ತಮ್ಮ ಬದುಕಿನ ಸೂತ್ರವನ್ನಾಗಿ ಇಟ್ಕೊಂಡಿದ್ದರು. 20ನೇ ಶತಮಾನದ ಬಾಬಾ ಅಂಬಟೆ ಈ ಸೂತ್ರವನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಅವತ್ತೇ ಹೇಳ್ತಾರೆ. ಹೌದಪ್ಪ, ನಿನಗೆ ಆ ಡೆಡಿಕೇಷನ್ನು, ಡಿಟರ್ಮಿನೇಷನ್, ಡೆವೋಷನ್ ಯಾವಾಗ ಬರ್ತದಂದರೆ ನಿನಗೆ
ಯಾವುದಾದ್ರೂ ಒಂದು ಶಕ್ತಿಯ ಮೇಲೆ ಬಲವಾದ ನಂಬಿಕೆ ಇರಬೇಕು. ಆ ಬಲವಾದ ನಂಬಿಕೆ ಯಾವಾಗ ಬರ್ತದಂದ್ರೆ ನಿನ್ನ ಮನಸ್ಥಿತಿಗೆ ಸಮರ್ಪಣೆ ಬರಬೇಕು. ಮಾತೃವಾತ್ಸಲ್ಯ ಇದೆಯಲ್ಲ, ಆ ಮಾತೃವಾತ್ಸಲ್ಯದಲ್ಲಿ ಮಾತ್ರ ನಾವು ಆ ಸಮರ್ಪಣೆಯನ್ನು ಕಾಣ್ತೇವೆ. ಅಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆಯಾಗಲಿ ಹೇಸಿ ಭಾವನೆಯಾಗಲಿ ತಾಯಿಗೆ ಹೇಗಿರೋದಿಲ್ಲೋ ಮಗುನ ಮೇಲೆ, ಹಾಗೆ ದೇವರು ಮತ್ತು ಭಕ್ತನ ಮಧ್ಯದ ಸಂಬಂಧ ಅಷ್ಟು ಸೂಕ್ಷ್ಮವಾಗಿರ್ತದೆ, ತಾಯಿ ಮತ್ತು ಮಗುವಿನ ಸಂಬಂಧವಾಗಿರ್ತದೆ. ಈ ಎರಡೂ ವಚನಗಳ ಸ್ಥೂಲವಾಗಿರುವಂಥ ಅರ್ಥದ ಏನು ಹೇಳ್ತದೆ ಅಂದರೆ, ಮನುಷ್ಯ ಈ ಮೂರು ಸೂತ್ರಗಳನ್ನು ಆಧುನಿಕ 21ನೇ ಶತಮಾನದ ಯಶಸ್ಸಿನ ಈ ಸೂತ್ರಗಳಲ್ಲಿ ಇದನ್ನು ಹೇಗೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದ ಚರ್ಚೆಯಲ್ಲಿ ಸಂವಾದಿ ರೂಪದಲ್ಲಿ ಬಂದಾಗ ಇವೆರಡು ವಚನಗಳನ್ನು ನಿವೇದನೆ ಮಾಡ್ತಾರೆ. ಅದಕ್ಕೆ ಮನುಷ್ಯ, ವೆನ್ ಯು ಸ್ಟಾರ್ಟ್ ಎ ಡೇ, ಸ್ಟಾರ್ಟ್ ಯುವರ್ ಡೇ ವಿತ್ ಎ ಪಾಸಿಟಿವ್ ಅಪ್ರೋಚ್. ಏನು ಹೇಳ್ಬೋದು? ಹಾಡಿದರೆ ಎನ್ನೊಡೆಯನ್ನು ಹಾಡುವೆ, ಇವತ್ತು ಬೆಳಗಾಯಿತು, ನಿನ್ನ ಕೃಪೆಯಿಂದ ನಾನು ರಾತ್ರಿಯಿಂದ ಬೆಳಗ್ಗೆ ಸುರಕ್ಷಿತವಾಗಿ ಎದ್ದೆ, ಇವತ್ತು ಇಡೀ ದಿನದ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇನೆ, ನನಗೆಲ್ಲ ಶುಭವಾಗಲಿ, ನನಗೆ ಬರೇ ಒಳ್ಳೆಯದಾಗಲಿ ಅಂತಂದ್ರಲ್ಲ, ಬದುಕಂದ ಮೇಲೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ. ಆವಾಗ ಎನ್ನ ವಾಮಕ್ಷೇಮ, ಎನ್ನ ಹಾನಿ ವೃದ್ಧಿ, ಎನ್ನ ಮಾನಪಮಾನ, ಯಾಕೆ ಇದನ್ನು ನಿನಗೇ ಮಾಡಲಿಕ್ಕೆ ಸಾಧ್ಯ ಅಂದರೆ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಳ್ಳಿ ಭಾಳ ತೆಳ್ಳಗಿರ್ತದೆ, ಕಾಯಿ ಭಾಳ ದೊಡ್ಡದಿರ್ತದೆ, ಆದರೆ ಆ ಬಳ್ಳಿಯ ಬೇರಿನ ಮೂಲಕವಾಗಿ ಕಾಯಿ ಅಷ್ಟು ದೊಡ್ಡ ಗಾತ್ರದ್ದಿರ್ತದೆ. ನನ್ನ ಸಮಸ್ಯೆ ಭಾಳ ದೊಡ್ಡ ಗಾತ್ರದ್ದು ನನಗನಿಸಿದೆ, ಆದರೆ ಭಗವಂತ ನೀನು ತಾಯಿಯ ಕರುಳು ಬಳ್ಳಿಯ ಹಾಗೆ, ಆ ಹೇಗೆ ಆ ಮರಕ್ಕೆ ಆ ಕಾಯಿ ದೊಡ್ಡದಾಗೋದಿಲ್ಲವೋ ಹಾಗೆ ನಾನು ಆಗೋಂಗಿಲ್ಲ. ಇನ್ನೇನು ದೊಡ್ಡದಾಗಿ ನೇತಾಡ್ತಾ ಇರ್ತದೆ ಮರದಲ್ಲಿ ಒಂದು ಕಾಯಿ, ನೋಡುಗರೆಲ್ಲ ಅದು ಬಿದ್ದೇ ಬಿಡ್ತದೆ ಅಂತ ತಿಳ್ಕೊಳ್ತಾರೆ. ಅದು ಕಲ್ಲು ಹೊಡೆದು ಬೀಳಿಸೋರಿಗೆ ಯಾವತ್ತೂ ಬೀಳೋದಿಲ್ಲ, ಅದರ ಭಾವನೆ ಮನುಷ್ಯನಿಗೆ ಹಾಗೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಈ ಎರಡೂ ವಚನಗಳ ಸಾಲಿನ ವಿಶ್ಲೇಷಣೆಯನ್ನು ನೋಡಿದಾಗ ಹೇಗೆ ಭಕ್ತಿ ಪಂಥದ ಮೂಲಕವಾಗಿ ಅನುಭವ ಮಂಟಪ ಕಟ್ಟಲ್ಪಟ್ಟಿತು. ಅನೇಕ ಸಲ ನಾವು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಈ ಕಟ್ಟಡ 1000 ವರ್ಷಗಳಿಂದ ಕಟ್ಟಿದ್ದು, 2000 ವರ್ಷಗಳಿಂದ ಕಟ್ಟಿದ್ದು ಅಂತ ಹೇಳ್ತಾರೆ. ಆಗ ನೋಡೋ ಮುಂದೆ ನಮಗೂ ಅನ್ನಿಸ್ತದೆ, ಹಾಗಾದರೆ 12ನೇ ಶತಮಾನದಲ್ಲಿನ ಅನುಭವ ಮಂಟಪದ ಕಟ್ಟಡ ಎಲ್ಲಿ ಹೋಯಿತು? ನೋಡಿ, ಬಸವಣ್ಣ ತುಂಬ ಬುದ್ಧಿವಂತರು, ಬಸವಾದಿ ಶರಣರು ಭಾಳ ಬುದ್ಧಿವಂತರು. ಈ ದೇಶದಲ್ಲಿ ಕೋಟೆ ಕೊತ್ತಲಗಳು ನಿಲ್ಲೋದಿಲ್ಲ, ಕಟ್ಟಡಗಳು ಶಾಶ್ವತವಲ್ಲ, ಅವರೇ ಹೇಳಿದ ಆ ಸ್ಥಾವರ ಅವಕ್ಕೆ ಅಳಿವುಂಟು ಅಂತ ಅಣ್ಣನವರಿಗೆ ಗೊತ್ತಿತ್ತು. ಹಾಗಾಗಿ ಅನುಭವ ಮಂಟಪವನ್ನು ಯಾವ ತಳಹದಿಯ ಮೇಲೆ ಕಟ್ಟಿದರು ಅಂದರೆ, ಭಕ್ತಿ ಮತ್ತು ಜ್ಞಾನದ ಮಾರ್ಗದ ಮೇಲೆ ಕಟ್ಟಿದರು. ಭಕ್ತಿ, ಜ್ಞಾನ ಮತ್ತು ಅದಕ್ಕೊಂದು ನೀತಿ, ಈ ಮೂರರ ಸಮ್ಮಿಶ್ರ ಇದ್ದಾಗ ಅದಕ್ಕೆ ಸಾಕ್ಷಿ ಉಳಿತೆ ಹೊರತಾಗಿ ಕಟ್ಟಡ ಉಳಿಯೋದಿಲ್ಲ. ಕಟ್ಟಡಗಳು 1000 ವರ್ಷನೋ 2 ವರ್ಷ ಆದಮೇಲೆ ಹೋಗ್ತವೆ, ಆದರೆ ಅದಕ್ಕೆ ಸಾಕ್ಷಿ ಬೇಕಲ್ಲ. ಆ ಸಾಕ್ಷಿ ಪ್ರಜ್ಞೆಯನ್ನು ಇಟ್ಕೊಂಡು ಬಸವಾದಿ ಶರಣರು ಆ ಚಳುವಳಿ ಮೂಲಕವಾಗಿ ವಚನಗಳನ್ನು ಇಟ್ಟರಲ್ಲ, ಈ 21ನೇ ಶತಮಾನದಲ್ಲೂ ವಚನಗಳು ಯಾಕೆ ನಮಗೆ ಮಾರ್ಗಸೂಚಿ ಅಂದರೆ, ಅವು ನಾಶ ಆಗೋದಿಲ್ಲ. ಅನುಭವ ಮಂಟಪದ ಕಟ್ಟಡ ನಾಶ ಆಗ್ಬೋದು, ಮತ್ತು ನಾವು ಹೊಸ ಅನುಭವ ಮಂಟಪವನ್ನು ಆಧುನಿಕ ರೀತಿಯಲ್ಲಿ ಕಟ್ಟಬೋದು. ಇದಕ್ಕೊಂದು ಲಿಮಿಟೇಷನ್ ಅನ್ನೋದಿದೆ, ಇದಕ್ಕೆ 1000 ವರ್ಷ ಇದೆ ಈ ಕಟ್ಟಡಕ್ಕೆ ಆಯುಷ್ಯ, ಈ ಮನುಷ್ಯನಿಗೆ 100 ವರ್ಷ ಅಂತ ಆಯುಷ್ಯ ಇದೆ, ಹಾಗೆ ಈ ವಸ್ತುಗೆ 1 ವರ್ಷ ಅಂತ ಎಕ್ಸ್ಪೈರಿ ಡೇಟ್ ಅಂತಿದೆ. ಆದರೆ ವಚನ ಮಾರ್ಗಕ್ಕೆ, ವಚನ ಸಾಹಿತ್ಯಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ. ಅದು ಮತ್ತೆ ಮತ್ತೆ ಅವಲೋಕಿಸಿದಾಗ ಒಂದು ಹೊಸ ಹೊಳವನ್ನು, ಹೊಸ ರೀತಿಯ ವ್ಯಾಖ್ಯಾನವನ್ನು ಸೃಷ್ಟಿಸುವ ಶಕ್ತಿ ಈ ವಚನ ಸಾಹಿತ್ಯಕ್ಕಿದೆ. ಹಾಗಾಗಿ ಇಡೀ ನನ್ನ ಮಾತುಗಳ ಮೂಲಕ, ನನ್ನ ಬದುಕಿನ ಅನೇಕ ಪ್ರಸಂಗಗಳಲ್ಲಿ ಮತ್ತು ಬೇರೆಯವರ ಕಷ್ಟ ಮತ್ತು ನೋವನ್ನು ನಿವೇದಿಸಿಕೊಂಡಾಗ ನಮ್ಗೆ ಅನಿಸೋದೇನೆಂದ್ರೆ, ಇದಕ್ಕೆಲ್ಲ ಉತ್ತರ ವಚನಗಳಲ್ಲಿದೆ. ಮಹಿಳೆಯರ ತಲ್ಲಣಗಳು, ಮಹಿಳೆಯರ ಮಾನಾಪಮಾನದ ಪ್ರಶ್ನೆ ಬಂದಾಗ ಮಹಾದೇವಿ ಅಕ್ಕ ಏನು ಹೇಳ್ತಾರೆ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಆಧ್ಯಾತ್ಮದ ಶಿಖರ ಸಂದರ್ಭದಲ್ಲಿ ಮನುಷ್ಯನಿಗೆ ನಾನು ಬದುಕಿನಲ್ಲಿ ಏನೋ ಒಂದು ಸಾಧಿಸಿಬಿಡಬೇಕು ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಂತ ಹೊರಟಾಗ ಅಲ್ಲಮಪ್ರಭುಗಳು ಏನು ಹೇಳ್ತಾರೆ, ಚನ್ನಬಸವಣ್ಣನವರು ಏನು ಹೇಳ್ತಾರೆ. ಸಾರ್ವಜನಿಕ ಮತ್ತು ಸಾಮಾನ್ಯ ಬದುಕಿನಲ್ಲಿ ಮನುಷ್ಯ ಇದ್ದು ಸಂಸಾರಿಯಾಗಿದ್ದುಕೊಂಡು ಕೂಡ ಒಂದು ಮೋಕ್ಷವನ್ನು ಕಾಣಬೇಕು. ಆ ಮೋಕ್ಷ ಕಾಣೋದಂದ್ರೆ ನೀನು ನಡೆಯೋ ಮಾರ್ಗ, ನೀನು ಯಾವ ಡೆಸ್ಟಿನೇಷನ್ ತಲುಪಬೇಕು ಅಂತ ಬಯಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಡೆಸ್ಟಿನೇಷನನ್ನು ಯಾವ ರೀತಿ ತಲುಪ್ತೀರಿ ಅನ್ನೋದು ಮುಖ್ಯ. ಅದೇನು ಹೈವೇದಲ್ಲಿ ಹೋಗ್ತಿರೋ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೋಗ್ತಿರೋ, ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ತೀರೋ ಅನ್ನೋದು ಮುಖ್ಯ ಅಲ್ಲ. ಹಾಗೆ ಒಂದು ರಾಜಮಾರ್ಗದಲ್ಲಿ ನಡೆಯುವ ರೀತಿಯನ್ನು, ರಾಜಮಾರ್ಗದಲ್ಲಿ ಹೋಗುವ ರೀತಿಯನ್ನು ಬಸವಾದಿ ಶರಣರು ತೋರಿಸಿದ್ದಾರೆ, ಹೇಳಿದ್ದಾರೆ. ಅದೇ ಮಾರ್ಗದಲ್ಲಿ ನಾವಿವತ್ತು ಆಧುನಿಕ ಸಂದರ್ಭದಲ್ಲಿ ನಡೆಯುವಂಥ ಅಗತ್ಯವಿದೆ. ಯಾವುದನ್ನು ಲೈಫ್ ಸ್ಕಿಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಯಾವುದನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ, ಯಾವುದನ್ನು ನಾವು
ಆಂತರಿಕ ಶಕ್ತಿ ಅಂತ ಕರಿತೀವಿ. ಅವೆಲ್ಲ ಆಂತರಿಕ ಶಕ್ತಿಯನ್ನು ಎಚ್ಚರಿಸುವಂಥ ನೀಡುವಂಥ ಆ ಮಾರ್ಗವನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ವಚನ ಸಾಹಿತ್ಯಕ್ಕಿದೆ. ಇಡೀ ಎಲ್ಲರ ವಚನ ಸಾಹಿತ್ಯ, ಇಡೀ ಎಲ್ಲರೂ ಇಲ್ಲಿ ಏನು, ಒಬ್ಬೊಬ್ಬ ಶರಣರದು ಸಾವಿರಾರು ವಚನಗಳು ನಮಗೀಗ ಲಭ್ಯ ಆಗಿದೆ. ಲಕ್ಷಾಂತರ ವಚನಗಳು ಇದ್ದು ಅನ್ನುವಂಥ ಮಾತಿದೆ. ಹತ್ತು ಹಲವು ಕಾರಣಗಳಿಗೆ ಅದು ನಾಶವಾಗಿ ಹೋಗಿದ್ದರೂ ಕೂಡ ಫಗು ಹಳಕಟ್ಟಿಯವರ ಪರಿಶ್ರಮದಿಂದ, ಅನೇಕ ಸಂಶೋಧಕರ ಪರಿಶ್ರಮದಿಂದ ಇವತ್ತು ವಚನ ಸಾಹಿತ್ಯ ಭಾಳ ಅದ್ಭುತವಾಗಿ ನಮ್ಮೊಂದಿಗೆ ಉಳಿದಿದೆ. ಆ ಒಂದೊಂದೇ ವಚನಗಳನ್ನು ಆಧುನೀಕರಣಗೊಳಿಸಿ ವಿಶ್ಲೇಷಣೆ ಮಾಡುವಂಥ ಅಗತ್ಯ ಕೂಡ ಇದೆ. ಅದು ಕೇವಲ ಭಕ್ತಿ ಮಾರ್ಗದಲ್ಲಿ ಅಲ್ಲ. ಈ ಉದಾಹರಣೆಗೆ ಆಧುನಿಕ ಸಂದರ್ಭದಲ್ಲಿ ಹೇಳ್ತೇವೆ, ನಿಮಗೆ ಡ್ಯೂಟಿ ಕಾನ್ಸಿಯಸ್ ಇರಬೇಕಾಗಿತ್ತು ಅಂದರೆ ನಿಮಗೆ ಡೆಡಿಕೇಷನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು ಅನ್ನೋ ಮಾತನ್ನು ನಾವು ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಬಳಸ್ತೇವೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ಅವರು ಹೇಳಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಹೇಳೋದನ್ನು ಆಧುನೀಕರಣಗೊಳಿಸಿ ನೋಡುವಂಥ ಒಂದು ಅಪ್ಲೈಡ್ ಮೆಥಡಾಲಜಿ ಇವತ್ತು ವಚನ ಸಾಹಿತ್ಯಕ್ಕೆ ಅಗತ್ಯವಾಗಿದೆ. ಅಂಥ ಒಂದು ಅಗತ್ಯವಾಗಿರುವಂಥ ಬಸವಾದಿ ಶರಣರ ಎಲ್ಲರ ವಚನಗಳನ್ನು ನಮ್ಮ ಹೊಸ ತಲೆಮಾರಿಗೆ ತಿಳಿಸುವಂಥ ಕೆಲಸವನ್ನು, ಕಾರ್ಯವನ್ನು ಇವತ್ತು ಬಸವ ವಾಹಿನಿ ಮತ್ತೊಮ್ಮೆ ಮರು ಅವಲೋಕನ ಮಾಡುವುದರ ಮೂಲಕವಾಗಿ ನೋಡ್ತಾ ಇದೆ. ನಾವು ಕೂಡ ವಿಜ್ಞಾನ, ತಂತ್ರಜ್ಞಾನ, ವಿದೇಶದ ಸಾಹಿತ್ಯ, ಅನೇಕ ಕವಿಗಳ ಕೃತಿಗಳನ್ನು ಓದಿದ ಮೇಲೆ, ಅನೇಕ ಪಂಥ ಧಾರ್ಮಿಕ ನಾಯಕರ, ಧಾರ್ಮಿಕ ಮುಖಂಡರ ಸಾಧನೆಯನ್ನು ನೋಡಿದ ಮೇಲೆ, ಅದಕ್ಕಿಂತಲೂ ಭಿನ್ನವಾಗಿ ವಚನ ಸಾಹಿತ್ಯ ಮತ್ತು ವಚನಕಾರರು ಹೇಗೆ ನಿಲ್ಲಬಲ್ಲರು ಅನ್ನೋದನ್ನು ಈ ಎರಡೂ ವಚನಗಳ ಮೂಲಕವಾಗಿ, ಅಂದರೆ ನಾನು ಹೇಳೋದು ಈ ಎರಡು ವಚನಗಳು ಆಧಾರ. ಅಂದರೆ ಇಂಥ ಅನೇಕ ವಚನಗಳು, ಈಗ ಉದಾಹರಣೆಗೆ ನೀವು ಬೇರೆ ಬೇರೆ ವಚನಗಳನ್ನು ನೋಡ್ತಾ ಹೋದಾಗೆಲ್ಲ ಬಸವಾದಿ ಶರಣರು ಹೇಳುವಂಥ ವಚನಗಳು ಹೇಗೆ ಆಧುನಿಕ ಜೀವನಕ್ಕೆ ನಮಗೆ ಸೂತ್ರಗಳಾಗಿ ಸಿಗ್ತವೆ ಅನ್ನೋದಿದೆ. ಅದರ ಜೊತೆಗೆ ಎಲ್ಲ ಶರಣ ಶರಣೆಯರು, ಇಡೀ ವಚನ ಚಳವಳಿಯ ಎಲ್ಲ ಶರಣ ಶರಣೆಯರು ನಮಗೆ ಬದುಕಿಗೆ ಬೇಕಾಗಿರುವಂಥ ನಿರ್ಭಯ ಇರ್ಬೋದು, ನಿರಾಕರಣೆ ಇರ್ಬೋದು, ನಿರ್ಲಿಪ್ತತೆ ಇರ್ಬೋದು, ಯಾವುದು ನಾವಿವತ್ತು ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಸೂತ್ರ ಅಂತ ತಿಳ್ಕೊತೀವಿ. ಮನುಷ್ಯ ಪ್ರತಿಯೊಂದಕ್ಕೂ ಹೆದರಬಾರ್ದು, ಆ ಹೆದರಿದರೆ ಏನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಹೇಳಿದಾಗ ಏನು ವಚನ ಇದೆ? ಆಮೇಲೆ ಎಲ್ಲವೂ ನನಗೆ ಬೇಕು ಅನ್ನುವಂಥ ದುರಾಸೆ ಅಲ್ಲ, ಯಾವುದು ಬೇಕು ಯಾವುದು ಬೇಡ ಆ ಒಂದು ನಿರಾಕರಣೆಯ ಪ್ರವೃತ್ತಿ ಕೂಡ ಮನುಷ್ಯನಿಗೆ ಬೇಕು. ಆಗ ನೀವೊಂದು ನಿರ್ಲಿಪ್ತವಾದ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ಎಲ್ಲ ವಚನಕಾರರು, ಭಕ್ತಿಯ ಆಯಾಮ, ಸಾಮಾಜಿಕ ಆಯಾಮ, ವೈಯಕ್ತಿಕ ಬದುಕಿನ ಮಾನಸಿಕ ಸ್ಥಿತಪ್ರಜ್ಞತೆ, ಎಲ್ಲ ಅಂಶಗಳನ್ನು ಇಟ್ಟುಕೊಂಡಿರುವ ವಚನ ಶಾಸ್ತ್ರ ಇದೆಯಲ್ಲ, ಅದು ನಮ್ಮ ಬದುಕಿನ ಮಾರ್ಗ ಆಗಬಹುದು. ಅದು ಬಸವ ಮಾರ್ಗ ಇರ್ಬೋದು, ಶರಣ ಮಾರ್ಗ ಇರ್ಬೋದು, ಅನುಭವ ಮಂಟಪದ ದಿವ್ಯ ಸಂದೇಶ ಇರ್ಬೋದು. ಅದರೊಟ್ಟಿಗೆ ನಾವು ವಚನ ಮಾರ್ಗ ಎನ್ನುವಂಥ ಪರಿಕಲ್ಪನೆಯೊಂದಿಗೆ ಬಸವಾದಿ ಶರಣರ ವಚನಗಳನ್ನು ಅವಲೋಕಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಪ್ರತಿಯೊಬ್ಬ ತಜ್ಞರು, ಪ್ರತಿಯೊಬ್ಬ ವಿಶ್ಲೇಷಣಕಾರರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸುವುದರ ಮೂಲಕವಾಗಿ ವಚನ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಹೊಸ ಪರಂಪರೆಯನ್ನು ಹುಟ್ಟಾಕಬೇಕಾಗಿದೆ. ಇವತ್ತು ಆಧುನಿಕ ದಿನಗಳಲ್ಲಿ ಅನೇಕ ನಮ್ಮ ವಾಹಿನಿಗಳು ಮನುಷ್ಯನ ಮನಸ್ಸನ್ನು ವಿಕಾರಗೊಳಿಸುವ ಕೆಲಸದಲ್ಲಿ TRP ಭರದಲ್ಲಿ ನಿರತರಾದರೆ, ಮನುಷ್ಯನ ಮನಸ್ಸನ್ನು ಶುದ್ಧೀಕರಿಸುವ ಮಾರ್ಗ ಇಟ್ಟುಕೊಂಡು ಪ್ರಾರಂಭ ಆಗಿರುವಂಥ ಶ್ರೀ ಬಸವ TV ಇದೆಯಲ್ಲ, ಇದರ ಮಾರ್ಗ ಏನು ಅಂತಂದರೆ ವ್ಯಕ್ತಿಯನ್ನು ಸರಿದಾರಿಗೆ ಒಯ್ಯುವುದು. ಆಧುನಿಕ ಸಂದರ್ಭದ ಒತ್ತಡಗಳಿಗೆ ಮನುಷ್ಯ ಒಂದು ಸಿಲುಕಲಾರದೆ ಹೇಗೆ ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಾರ್ಗಸೂಚಿ ನಮಗೆಲ್ಲ ಈ ದಿಕ್ಕಿನಲ್ಲಿ ಸಿಗ್ತಾ ಇದೆ. ಹಾಗಾಗಿ ವಚನ ಚಳುವಳಿಯ ಸಂದರ್ಭದಲ್ಲಿ ಉಲ್ಲೇಖಿಸಿರುವ ಸಾವಿರಾರು ವಚನಗಳನ್ನು ನಾವು ಇಂದಿನ ದಿನಮಾನಕ್ಕೆ ತಕ್ಕಂತೆ ಅರ್ಥೈಸಿ ವ್ಯಾಖ್ಯಾನಿಸಿಕೊಂಡು ನೋಡುವ ಒಂದು ನಿರಂತರ ಕ್ರಮದಲ್ಲಿ ನಿರತರಾಗೋಣ. ನಮಗೆ ಅನ್ನಿಸ್ತದೆ ಒಂದು ಸಲ ತಕ್ಷಣ ಒಂದು ವಿಶ್ಲೇಷಣೆಯನ್ನು ನೋಡಿದಾಗ, ಹೌದಲ್ಲ, ವಚನಕಾರರು ಇದನ್ನು ಹೇಳಿದ್ದನ್ನು ಬೇರೆ ಬೇರೆ ದೇಶದ ತತ್ವಶಾಸ್ತ್ರಜ್ಞರು ಹೀಗೆ ಹೇಳಿದಾರಲ್ಲ ಅಂತ, ಹೀಗೆ ಹೇಳಿದಾರಲ್ಲ ಅಂತ ಯಾವುದು 20ನೇ ಶತಮಾನದಲ್ಲಿ ನಮಗೆ ಅನ್ನಿಸ್ತು, ಅದನ್ನು 12ನೇ ಶತಮಾನದಲ್ಲಿ ನಮ್ಮ ಶರಣರು ಹೇಳಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಹೊಸ ಪ್ರಯತ್ನವನ್ನು, ಹೊಸ ವ್ಯಾಖ್ಯಾನವನ್ನು, ಹೊಸ ಮಾರ್ಗವನ್ನು ನಾವು ನೀವು ಕಂಡುಕೊಳ್ಳೋಣ ಅಂತ ಹಾರೈಸಿ, ಆಶಿಸಿ, ಆ ಶ್ರದ್ಧೆಯಿಂದ ಅದನ್ನು ಸ್ಮರಿಸಿಕೊಂಡು, ಅದನ್ನು ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮದೇವ ಎನ್ನುವ ಶರಣು ಸಮರ್ಪಣೆಯೊಂದಿಗೆ ಬಸವಾಹಿನಿ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ.
ಬಸವಲಿಂಗಾಯ ನಮಃ.